ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್ ಬಂಗಾರಪ್ಪನವರ ಬೆಂಬಲಿಗ ಹಾಗೂ ಕೆಎಎಸ್ ಮಾಜಿ ಅಧಿಕಾರಿ ಎಚ್ ಟಿ ಬಳಿಗಾರ್ ಅವರು ಇದೀಗ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದು ಅವರಿಗೆ ಶಾಲನ್ನ ಹೊದಿಸಿ ಅಭಿನಂದನೆಯನ್ನು ಸಲ್ಲಿಸುವ ಮೂಲಕ ತಮ್ಮ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು. ಭಾರತೀಯ ಜನತಾ ಪಾರ್ಟಿಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿರುವ ಎಚ್ ಟಿ ಬಳಿಗಾರ್ ಅವರಿಗೆ ಸೂಕ್ತವಾದ ಸ್ಥಾನಮಾನವನ್ನು ನೀಡಿ ನಮ್ಮ ಪಕ್ಷದ ಅಭಿವೃದ್ಧಿಯ ಜೊತೆಗೆ ಜನರ ಪರವಾಗಿ ನಿಲ್ಲುವ ಎಲ್ಲ ಅವಕಾಶವನ್ನು ಒದಗಿಸಿಕೊಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಕುರಿತಂತೆ ಇನ್ನೇನು ಹೇಳಿದ್ದಾರೆ ನೋಡೋಣ ಬನ್ನಿ. ಗಿರೀಶ್ ಪಟೇಲ್ ಅವರನ್ನ, ಎಸ್ ದತ್ತಾತ್ರೇಯವರನ್ನ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಅತ್ಯಂತ ನಾಗಾಲೋಕದಲ್ಲಿ ಮುನ್ನಡೆಯುತ್ತಾ ಇರತಕ್ಕಂಥ ಸಂಘಟನೆಗೆ ಮತ್ತಷ್ಟು ವೇಗ ಸಿಗೋ ನಿಟ್ಟಿನಲ್ಲಿ ಇವತ್ತು ಸೇರ್ಪಡೆಗೊಳ್ತಾ ಇರ್ತಕ್ಕಂಥ ರಾಜ್ಯದ ಪ್ರಮುಖರಲ್ಲೊಬ್ಬರಾಗಿರ್ತಕ್ಕಂಥ ಎಚ್ ಟಿ ಬಳಿಗಾರ್ ಅವರನ್ನ ಹೃತ್ಪೂರ್ವಕವಾಗಿ ಒಬ್ಬ ಮಾದರಿ ಸಂಸದರಾಗಿ ರಾಷ್ಟ್ರದಲ್ಲಿ ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂತ ಮಾನ್ಯ ಈಶ್ವರಪ್ಪನವರೇ, ಸಂಸತ್ ಸದಸ್ಯರಾದಂತ ರಾಘವೇಂದ್ರ ಅವರೇ, ಗೃಹ ಸಚಿವರಾದಂತ ಮಾನ್ಯ ಆರ್ಗಾ ಜ್ಞಾನೇಂದ್ರ ಅವರೇ, ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕೃತವಾಗಿ ಸೇರ್ತಾ ಇರುವಂತ ನಿವೃತ್ತ ಕೆಇಎಸ್ ಅಧಿಕಾರಿಯಾಗಿರುವಂತ ಎಸ್ ಟಿ ಬಳಿಗಾರ್ ಅವರೇ, ಉಪಸ್ಥಿತ ಎಲ್ಲ ಮುಖಂಡರೇ, ಎಸ್ ಟಿ ಬಳಿಗಾರ್ ಅವರು ಕೇಂದ್ರ ಸರ್ಕಾರದ ಉದ್ದಿಮೆಯಲ್ಲಿ 12 ವರ್ಷ ಸೇವೆ ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರದ ಉದ್ದಿಮೆಯಲ್ಲಿ ಹಣಕಾಸು ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಕೃಷಿ ಮಾರುಕಟ್ಟೆಯಲ್ಲಿ ಉಪನಿರ್ದೇಶಕರಾಗಿ ಗದಗ, ಹುಬ್ಬಳ್ಳಿ, ಬಿಜಾಪುರ, ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮೂಲತಃ ರೈತ ಕುಟುಂಬದವರಾದಂಥ ಬಳಿಗಾರ್ ಅವರು ತಮಗೆ ಸಿಕ್ಕ ಅಧಿಕಾರದ ಸಮಯದಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ರೈತರಿಗೆ ಅನುಕೂಲವಾಗುವಂಥ ಹಲವು ಕಾರ್ಯಕ್ರಮಗಳಿಂದ ಮೆಚ್ಚುಗೆ ಪಡೆದುಕೊಂಡಿದ್ದರು. ಇನ್ನೂ 9-10 ವರ್ಷ ಸೇವೆ ಬಾಕಿ ಇರುವಾಗಲೇ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ದೃಷ್ಟಿಯಿಂದ 2013 ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತಿ ಪಡೆದುಕೊಂಡಿದ್ದರು. ಮೊದಲಿನಿಂದಲೂ ರಾಜಕೀಯ ಕ್ಷೇತ್ರದ ನಾಯಕರುಗಳ ಜೊತೆಗೆ ಒಡನಾಟ ಇಟ್ಟುಕೊಂಡಿದ್ದ ಇವರು 2013 ಮೊದಲ ಬಾರಿಗೆ ಶಿಕಾರಿಪುರ ಕ್ಷೇತ್ರದಲ್ಲಿ JDS ಇಂದ ಸ್ಪರ್ಧಿಸಿ 16,500 ಓಟನ್ನು ಪಡೆದಿದ್ದರು. ಪುನಃ ಶಿಕಾರಿಪುರದಲ್ಲೇ ಸ್ಪರ್ಧೆ ಮಾಡಿ 13,700 ಮತಗಳನ್ನು ಗಳಿಸಿದ್ರು. ಅಧಿಕಾರಿಯಾಗಿ ಪಡೆದುಕೊಂಡಿರುವ ಅನುಭವದಿಂದಾಗಿ ಜನಸಾಮಾನ್ಯರಿಗೆ ಹೆಚ್ಚಿನ ರೀತಿಯಲ್ಲಿ ನೆರವು ನೀಡುವ ಉದ್ದೇಶದಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಆದರ್ಶ ಸಿದ್ಧಾಂತಗಳನ್ನು ಮೆಚ್ಚಿಕೊಂಡು, ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತ ವೈಖರಿಯನ್ನು ಮೆಚ್ಚಿಕೊಂಡು ಇವತ್ತು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ತಾ ಇದ್ದಾರೆ. ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡರಾಗಿ ಅನೇಕ ಕ್ಷೇತ್ರಗಳಿಗೆ ಇದರಿಂದ ನಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದನ್ನು ಹೇಳುವಂತ ಅಗತ್ಯ ಇಲ್ಲ. ಬಹಳ ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೋ
ಎಚ್ ಡಿ ಬೆಳಗಾರವರು ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ಬೇರೆ ಬೇರೆ ಕಾರಣದಿಂದ ಇದುವರೆಗೆ ಆಗಿರಲಿಲ್ಲ. ಇವತ್ತು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ತಿರುವಂತ ಎಚ್ ಡಿ ಬೆಳಗಾರವರಿಗೆ ಸೂಕ್ತವಾದ ಸ್ಥಾನಮಾನಗಳನ್ನು ಕೊಡೋದಕ್ಕೆ ನಾವು ಸಿದ್ಧ ಇದ್ದೇವೆ. ಅವರ ಸೇವೆಯನ್ನು ಉಪಯೋಗ ಮಾಡಿಕೊಂಡು ಪಕ್ಷವನ್ನು ಎಲ್ಲ ಕಡೆ ಬಲಪಡಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡ್ತೇವೆ ಅನ್ನೋ ಭರವಸೆಯನ್ನ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಇಲ್ಲಿರುವಂತ ಹಿರಿಯ ಎಲ್ಲ ಮುಖಂಡರಿಗೆ ಹೇಳ್ತಾ ಮತ್ತೊಮ್ಮೆ ಎಚ್ ಡಿ ಬೆಳಗಾರ ಅವರನ್ನ ಪಕ್ಷಕ್ಕೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಬರ್ಮಾಡ್ಕೊಳ್ತಾ ಮಾನ್ಯ ಕೆ ಎಸ್ ಈಶ್ವರಪ್ಪನವರು ನಾಲ್ಕು ಮಾತನಾಡಬೇಕು ಅಂತ ಅವರಿಗೆ ವಿನಂತಿಯನ್ನು ಮಾಡ್ತಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪರಿಶಿಷ್ಟ ವರ್ಗದವರು, ಪರಿಶಿಷ್ಟ ಜಾತಿಯವರು, ಹಿಂದುಳಿದ ವರ್ಗದವರು ಐವತ್ತೈದು ಅರವತ್ತು ವರ್ಷ ಕಾಂಗ್ರೆಸ್ ಪಕ್ಷ ಮಾಡದೇ ಇರೋ ಕೆಲಸವನ್ನ 10-15 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡಿರೋದನ್ನ ಒಪ್ಪಿ ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದವರು ಬೆಂಬಲ ಕೊಡದೇ ಇದ್ದಿದ್ರೆ ನಮ್ಮಲ್ಲಿ ಇಷ್ಟೊಂದು ಸೀಟುಗಳನ್ನ ಲೋಕಸಭೆಯಲ್ಲಾಗಲಿ ವಿಧಾನಸಭೆಯಲ್ಲಾಗಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನಾನು ಉದ್ದ ಹೇಳಕ್ ಹೋಗಲ್ಲ, ಏನೇನು ಸಣ್ಣ ಪುಟ್ಟದಾಗಿ ಸ್ವಲ್ಪ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾಕೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ಸಮಾಜದವ್ರು ಬೆಂಬಲ ಕೊಡ್ತಿದ್ದಾರೆ ಅನ್ನೋದಕ್ಕೆ ಮತ್ತು ಬಳಗಾರಂತವರು ಭಾರತೀಯ ಜನತಾ ಪಾರ್ಟಿ ಬಂದು ಸೇರ್ತಾರೆ ಅಂತಂದರೆ ಎಸ್ ಸಿ ಎಸ್ ಟಿ ಈ ಮೀಸಲಾತಿಯನ್ನು ನಾವು ಜಾಸ್ತಿ ಮಾಡ್ತೀವಿ 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 ಅಂತ ಹೇಳ್ಕೊಂಡೇ ಬಂದರು, ಇನ್ನ ಮಾಡಲಿಲ್ಲ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿಂತ ಎಸ್ ಸಿ ಎಸ್ ಟಿ ಜನಾಂಗದವರು ತುಂಬ ಸಂತೋಷಪಟ್ಟಿರೋದು ಅಂದರೆ ಭಾರತೀಯ ಜನತಾ ಪಾರ್ಟಿ ನಮಗೆ ಜಾಸ್ತಿ ಮೀಸಲಾತಿ ಕೊಟ್ಟರು, 4% 2% ಅನ್ನಂತ ಸಂತೋಷದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಜೊತೆಗೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇದು ಮೊದಲನೇದು. ಎರಡನೇದು, ಮಾನ್ಯ ನರೇಂದ್ರ ಮೋದಿಯವರು ಅವ್ರ ಕ್ಯಾಬಿನೆಟ್ಟಲ್ಲಿ ಮೊದಲನೇ ಬಾರಿ ಹಿಂದೆ ಯಾವುದೇ ಸರ್ಕಾರದಲ್ಲಿ ಇಲ್ಲದೆ ಇರೋಷ್ಟು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಯ 37 ಜನ ಕ್ಯಾಬಿನೆಟ್ ಸದಸ್ಯರನ್ನ ಸೇರಿಸ್ಕೊಂಡಂಥ ಮೊದಲನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಆಗಾಗ ಅವರೆಲ್ಲ ಬರ್ತೇವೆ. ಮೀಸಲಾತಿ ಈ ಒಂದು ಪರಿವಾರ ಮತ್ತು ತಳವಾರ ಈ ಸಮಾಜಗಳು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದರು ನಮಗೆ ಮೀಸಲಾತಿ ಬೇಕು ಮೀಸಲಾತಿ ಬೇಕು ಅಂತ ಹೇಳಿದ್ದಷ್ಟೇ ಅಲ್ಲ, ಈಗಾಗಲೇ ಘೋಷಣೆ ಮಾಡಿ ಅದನ್ನು ಜಾರಿಗೆ ತಂದಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಹಿಂದುಳಿದ ವರ್ಗದ ಸಮಾಜಗಳಿಗೆ ಅತಿ ಹೆಚ್ಚು ಹಣ, ಅದು ಮಠ ಮಂದಿರಗಳಿಗಿರ್ಬೋದು, ಶಾಲೆ ಕಾಲೇಜು ಹಾಸ್ಟೆಲ್ಗಳು, ಈ ರೀತಿ ಎಲ್ಲ ಹಿಂದುಳಿದ ಮತ್ತು ದಲಿತ ಸಮಾಜಗಳಿಗೆ ಯಡಿಯೂರಪ್ಪನವ್ರ ಕಾಲದಲ್ಲಿರ್ಬೋದು, ಈ ಬೊಮ್ಮಾಯಿ ಕಾಲದಲ್ಲಿರ್ಬೋದು, ಆಗ 100 ಕೋಟಿ 109 ಕೋಟಿ ಹಿಂದೆ ಯಾವುದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಷ್ಟು ಬಾರಿ ಬಜೆಟ್ ಮಂಡನೆ ಮಾಡಿದ್ರು ಕೂಡ ಅಷ್ಟು ಬಾರಿ ನಮಗೆ ಸಿಗಲಿಲ್ಲ, ಆ ರೀತಿ ಕೊಟ್ಟಿದ್ದು. ಈ ರೀತಿ ಉದಾಹರಣೆಗಳ ಸಮೇತ ಬೇಕಾದಷ್ಟು ಕೊಡ್ಬೋದು ನಾವು. ಬ್ಯಾಕ್ಗ್ರೌಂಡ್ ಕ್ಲಾಸ್ ಸೆಕ್ರೆಟೇರಿಯೇಟ್ ಮಾಡಲಿಲ್ಲ ಹಿಂದಿನ ಸರ್ಕಾರಗಳು. ಕನಕದಾಸ ಜಯಂತಿ, ವಾಲ್ಮೀಕಿ ಜಯಂತಿ ಹೇಳ್ತಾ ಹೋಗ್ಬೋದು. ಒಟ್ಟಾರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದವರಿಗೆ ಅತಿ ಹೆಚ್ಚು ಸ್ವಾಭಿಮಾನಪೂರ್ವಕವಾದ ಬೆಂಬಲವನ್ನು ಕೊಟ್ಟಂಥ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಅಂತ ಅಂದ್ಕೊಂಡು ಅವರೆಲ್ಲರಿವತ್ತು ಬೆಂಬಲ ಭಾರತೀಯ ಜನತಾ ಪಾರ್ಟಿ ಕೊಡ್ತಾ ಇದ್ದಾರೆ. ಓಟ್ ಕೊಡ್ತಿರೋದು ಅಷ್ಟೇ ಅಲ್ಲ, ಈ ರೀತಿ ನಾಯಕರುಗಳು ಇವತ್ತು ಭಾರತೀಯ ಜನತಾ ಪಾರ್ಟಿ ಬಂದು ಸೇರ್ತಾ ಇರೋದು ತುಂಬ ಸಂತೋಷ. ಇನ್ನೂ ಯಾರ್ಯಾರಿಗೂ ನಾವು ಮಾಡ್ತಾ ಇರೋದು ಕೆಲಸ ಸರಿ ಇದೆ ಭಾರತೀಯ ಜನತಾ ಪಾರ್ಟಿ ಅಂತ ಅನ್ಸಿದ್ರೆ ದೂರದಲ್ಲಿರುವಂಥ ಕಾಂಗ್ರೆಸ್ನವ್ರನ್ನ ನೋಡಿ ಇವರು ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದವ್ರನ್ನ ಕೇವಲ ಮತಬ್ಯಾಂಕಾಗಿ ಬಳಸ್ಕೊತಿದ್ದಾರೆ, ನಮ್ಮ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಅನಿಸಿ ಬಿ ಜೆ ಪಿಗೆ ಬಂದು ಸೇರ್ಕೋಬೋದು ಅಥವಾ ಬಿ ಜೆ ಪಿ ಓಟ್ ಕೊಡೋ ಮುಖಾಂತರ ನರೇಂದ್ರ ಮೋದಿಯವರಿಗೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೆಸೋ ದಿಕ್ಕದಲ್ಲಿ ಸಹಕಾರ ಕೊಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಬೆಳಗಾರವರಿಗೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾಗಿ ಬಿ ಜೆ ಪಿಗೆ ಸ್ವಾಗತವನ್ನು ಕೋರ್ತಾ